ರಾಜ್ಯಸಭೆ ರಣಕಣ ರೋಚಕ ಘಟ್ಟ ತಲುಪಿದೆ. ಎಸ್ ಟಿ ಸೋಮಶೇಖರ್ ಅವರ ನಡೆ ನಿಜಕ್ಕೂ ಇಲ್ಲಿ ಬಹಳ ರೋಚಕ ಹಂತ ಅಂತ ಹೇಳ್ಬೋದು. ಬಿಜೆಪಿಗೆ ಕೈಕೊಟ್ಟಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್, ಕಾಂಗ್ರೆಸ್ಗೆ ಅಡ್ಡ ಮತದಾನ ಹಾಕಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರಿಂದ ಅಡ್ಡ ಮತದಾನ, ಬಿಜೆಪಿಯ ಶಾಸಕ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ತಮ್ಮ ಮತವನ್ನ ಕಾಂಗ್ರೆಸ್ಗೆ ಚಲಾಯಿಸಿದ್ದಾರೆ. ಮೊದಲ ಅಡ್ಡ ಮತದಾನ ಮಾಡಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್, ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ ಎಸ್ ಟಿ ಸೋಮಶೇಖರ್. ಯಾರಿಗೆ ಮತ ಹಾಕಬೇಕು ಅವರಿಗೆ ಹಾಕಿದ್ದೀನಿ ಅಂತ ಮತ ಹಾಕಿದ ನಂತರದಲ್ಲಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಆತ್ಮಸಾಕ್ಷಿ ಮತ ಹಾಕಿದ್ದೀನಿ ಅಂತ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ರು. ಏಕಾಂಗಿಯಾಗಿ ಬಂದು ಮತ ಚಲಾಯಿಸಿದ್ರು ಎಸ್ ಟಿ ಸೋಮಶೇಖರ್. ಮತ ಚಲಾಯಿಸೋದಕ್ಕೂ ಮುಂಚೆ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿದ್ರು. ಬಿಜೆಪಿ ಏಜೆಂಟ್ ಸುನಿಲ್ಗೆ ತೋರಿಸಿ ಎಸ್ ಟಿ ಎಸ್ ವೋಟಿಂಗ್ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ ಎಸ್ ಟಿ ಸೋಮಶೇಖರ್ ಅವರು ಮತ ಚಲಾಯಿಸಿರುವಂತಹ ದೃಶ್ಯಗಳು. ಕಾಂಗ್ರೆಸ್ಗೆ ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ ನಾನು ಯಾರಿಗೆ ಮತ ಹಾಕಬೇಕೋ ಅಥವಾ ತಾನು ಹಾಕಿರುವಂತಹ ಮತವನ್ನ ಯಾರಿಗೆ ತೋರಿಸಬೇಕೋ ಅವರಿಗೆ ತೋರಿಸಿದ್ದೀನಿ, ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಅಭಿವೃದ್ಧಿ ಪರ ಇರೋರಿಗೆ ಮತ ಹಾಕ್ತೀನಿ ಅಂತ ಮತದಾನಕ್ಕೂ ಮುಂಚೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು, ಆ ನಂತರದಲ್ಲೂ ಕೂಡ ಮಾತನಾಡಿದ್ರು. ಅಡ್ಡ ಮತದಾನ ಬೆನ್ನಲ್ಲೇ ಸಭೆ ನಡೆಸ್ತಾ ಇದೆ ಬಿಜೆಪಿ. ಈಗ ಬಿಜೆಪಿಯ ನಡೆ ಏನು? ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಚಿಂತನೆ ನಡೆಸ್ತಾ ಇದೆ. ಬಿಜೆಪಿ ವಿಪ್ ಉಲ್ಲಂಘಿಸಿ ಮತ ಚಲಾಯಿಸಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್. ಬಿಜೆಪಿ ಏನ್ ಮಾಡಬಹುದು, ಯಾವ ರೀತಿ ಶಿಸ್ತು ಕ್ರಮವನ್ನ ಜರುಗಿಸುತ್ತೆ, ಈ ಹಿನ್ನೆಲೆಯಲ್ಲಿ ಸಭೆಯನ್ನ ನಡೆಸ್ತಾ ಇದೆ. ಬಿಜೆಪಿ ನಾಯಕರು ಸಭೆಯನ್ನ ನಡೆಸ್ತಿದ್ದಾರೆ. ವಿಪ್ ಉಲ್ಲಂಘನೆ ಬಗ್ಗೆ ಸ್ಪೀಕರ್ಗೆ ದೂರು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಬಿಜೆಪಿಯಿಂದ ಶಾಸಕ ಸೋಮಶೇಖರ್ಗೆ ಗೇಟ್ ಪಾಸ್ ನೀಡಲಾಗುತ್ತಾ? ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಯಾರಿಗೆ ಮತ ತೋರಿಸ್ಬೇಕು ಅಂತಿದೆ ಅವ್ರಿಗೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ. ಅವ್ರಿಗೆ ಹೇಳಿದ್ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿದ್ದೀನಿ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಯಾರಿಗೆ ಮತ ತೋರಿಸ್ಬೇಕು ಅಂತಿದೆ ಅವ್ರಿಗೆ ನಾನು ಯಾರಿಗೆ ಮತ ಹಾಕಿದ್ದೀನಿ ಅಂತೇಳಿ ಅವ್ರಿಗೆ ನಾನು ತೋರಿಸಿ ಬಾಕ್ಸ್ಗೆ ಹಾಕಿದ್ದೇನೆ. ಅವ್ರಿಗೆ ಹೇಳಿದ್ ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳಿದ್ದೀನಿ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಬಿಜೆಪಿಯ ಮುಂದಿನ ನಡೆ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ರೀತಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಹುದು ಅಥವಾ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಕೆ ವಿ ಧನಂಜಯ ಅವರು ನಮಗೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಈಗಾಗಲೇ ವಿಚಾರ ಗೊತ್ತಾಗಿರುತ್ತೆ. ಈಗ ಎಸ್ ಟಿ ಸೋಮಶೇಖರ್ ಅವರ ವಿಚಾರ ತಗೊಂಡ್ರೆ, ಈಗ ಅಡ್ಡ ಮತದಾನ ಅನ್ನುವಂಥದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗತ್ತೆ, ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯ ಮುಂದಿನ ನಡೆ ಹೇಗಿರುತ್ತೆ, ಈ ಪ್ರಕ್ರಿಯೆಗಳು ಹೇಗಾಗುತ್ತೆ ಸರ್, ಇನ್ನು ಮುಂದೆ ಹೇಗಿರುತ್ತೆ ಅಂತ? ಅಂದ್ರೆ ವಿಶ್ವಾಸ ಮತ ನಿರ್ಣಯ ಆ ತರನಾದ ಪ್ರಕರಣಗಳಿಗೆ ಡಿಸ್ಕ್ವಾಲಿಫಿಕೇಶನ್ ನಮ್ಮ ಸಂವಿಧಾನದ 10th ಶೆಡ್ಯೂಲ್ ನಲ್ಲಿ ಡಿಸ್ಕ್ವಾಲಿಫಿಕೇಶನ್ ಪ್ರೊಸೀಜರ್ ಅಪ್ಲೈ ಆಗುತ್ತೆ ಅಂತ ಒಂದು ಪ್ರಕರಣಗಳಿಗೆ. ಸೊ ಅಲ್ಲಿ ವಿಪ್ ನ ಉಲ್ಲಂಘನೆ ಮಾಡಿದ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ, ಅಂದ್ರೆ ಆ ಸದಸ್ಯತ್ವವನ್ನ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಸಂಬಂಧಪಟ್ಟ ಒಂದು ರಾಜಕೀಯ ಪಕ್ಷ ದೂರು ಕೊಟ್ರೆ ಸ್ಪೀಕರ್ ಅವರು ವಿಚಾರಣೆಯನ್ನ ಮಾಡಿ ಅವರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಡಿಸ್ಕ್ವಾಲಿಫೈ ಮಾಡಿದ್ರ ಅರ್ಥ ಏನಾಗುತ್ತೆ ಅಂದ್ರೆ ಅವರು ಆ ಸದಸ್ಯತ್ವವನ್ನ ಕಳ್ಕೊಳ್ತಾರೆ. ಆ ಒಂದು ಹೌಸ್ ಟರ್ಮ್ ಏನಿರುತ್ತೆ ಆ ಟರ್ಮ್ಗೆ, ಬಟ್ ಅದು ಯಾವುದು ಕೂಡ ರಾಜ್ಯಸಭಾ ಚುನಾವಣೆಯ ವಿಚಾರವಾಗಿ ಅನ್ವಯ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಡಿಸ್ಕ್ವಾಲಿಫಿಕೇಶನ್ ಪ್ರಾವಿಷನ್ಸ್ ಯಾವುದು ಕೂಡ ರಾಜ್ಯಸಭಾ ಚುನಾವಣೆಗೆ ಅನ್ವಯ ಆಗೋದಿಲ್ಲ ಅಂತ. ಆ ಕಾರಣಕ್ಕೋಸ್ಕರ ವಾಟ್ ಹ್ಯಾಪನ್ಸ್ ಇಸ್, ಈಗ ರಾಜಕೀಯ ಪಕ್ಷ ಏನಿದೆ ಅದು ತನ್ನ ಶಿಸ್ತನ್ನ ಉಲ್ಲಂಘನೆ ಮಾಡಿದ ಕಾರಣಕ್ಕೋಸ್ಕರ ಇವರನ್ನ ಉಚ್ಚಾಟನೆ ಮಾಡಬಹುದಷ್ಟೇ. ಆದ್ರೆ ಉಚ್ಚಾಟನೆ ಮಾಡಿದ್ರು ಕೂಡ ಅವರು ಸದಸ್ಯ, ಅವರು ಎಂ ಎಲ್ ಎ ಆಗಿದಾರಲ್ವಾ ಇವಾಗ ಸದ್ಯಕ್ಕೆ, ಅವ್ರು ಎಂ ಎಲ್ ಎ ಹಾಗೆ ಮುಂದುವರಿಬಹುದು. ಸೊ ಈ ರೀತಿ ಇರುತ್ತೆ. ಅಂಡ್ ಸೊ ಅದು ಅನ್ಫಾರ್ಚುನೇಟ್ಲಿ ಸಾಕಷ್ಟು ಕನ್ಫ್ಯೂಷನ್ ಇದೆ ಜನರ ಬಳಿ. ಏನಂತ ಅಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ರೆ ಈ ಅವಿಶ್ವಾಸ ನಿರ್ಣಯ ಒಂದು ತಗೊಳ್ಳುವಂತ ಒಂದು ಸಭೆಯಲ್ಲಿ ಒಂದು ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ, ಶಾಸ್ತಿ ಅದೇ ಆಗುತ್ತೆ ಅಂತ. ಬಟ್ ಅದು ತಪ್ಪು, ಆ ರೀತಿ ಇಲ್ಲ. ಸೊ ಇಲ್ಲಿ ಹೆಚ್ಚಂದ್ರೆ ಆ ರಾಜಕೀಯ ಪಕ್ಷ ಅವರನ್ನ ಒಂದು ಪಕ್ಷದ ಅಂತರ ಒಂದು ಇಂಟರ್ನಲ್ ರೂಲ್ಸ್ ಏನಿರುತ್ತೆ ಆ ರೂಲ್ಸ್ ಒಳಪಡಿಸಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರ ಒಂದು
ಎಕ್ಸ್ಪ್ಲನೇಷನ್ ಅನ್ನ ಪಡೆದು ಅವ್ರು ಕೊಟ್ಟರುವಂತ ಎಕ್ಸ್ಪ್ಲನೇಷನ್ ಅವ್ರಿಗೆ ಸಮಜಾಯಿಷಿ ಇಲ್ಲದೆ ಇದ್ರೆ ಅವರನ್ನ ಉಚ್ಚಾಟನೆ ಮಾಡಬಹುದು. ಅಂಡ್ ಉಚ್ಚಾಟನೆ ಏಕಾಏಕಿ ಮಾಡಿದ್ರೆ ಆ ಸಂಬಂಧಪಟ್ಟ ವ್ಯಕ್ತಿ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಪ್ರಶ್ನೆ ಮಾಡಬಹುದು. ಅಂದ್ರೆ ಕಾನೂನಿನ ಪ್ರಕಾರ ಇಲ್ಲಿ ಶಿಸ್ತು ಕ್ರಮ ಅಂತ ತಗೊಳ್ಳುವಂತ ಯಾವುದೇ ಪ್ರೊಸೀಜರ್ ಇರೋದಿಲ್ಲ ಈ ರಾಜ್ಯಸಭಾ ಎಲೆಕ್ಷನ್ ವಿಚಾರಕ್ಕೆ ಅಂತ ತಾವು ಹೇಳ್ತಾ ಇರೋದು. ಹೌದು, ಅಂದ್ರೆ ಶಿಸ್ತು ಅಂದ್ರೆ ಜನರಿಗೆ ಪರಿಚಯ ಇರುವಂತ ಯಾವ ಶಿಸ್ತು ಕ್ರಮ ಅಂದ್ರೆ ಈ ನೋ ಕಾನ್ಫಿಡೆನ್ಸ್ ಮೋಷನ್ ನಲ್ಲಿ ವಿಪ್ ಅನ್ನ ಉಲ್ಲಂಘನೆ ಮಾಡಿದಾಗ ಆಗುವಂತ ಏನಿದೆ ಶಿಸ್ತು ಕ್ರಮ, ಆ ಶಿಸ್ತು ಕ್ರಮ ಇಲ್ಲಿ ಅನ್ವಯ ಆಗೋದಿಲ್ಲ. ಇಲ್ಲಿ ಅನ್ವಯ ಆಗುವಂತದ್ದು ಕೇವಲ ಖಾಸಗಿ ಶಿಸ್ತು ಕ್ರಮ ಅಷ್ಟೇ. ಅಂದ್ರೆ ಆ ರಾಜಕೀಯ ಪಕ್ಷ ಏನಿದೆ ಬಿಜೆಪಿ ಪಕ್ಷ, ಆ ಪಕ್ಷ ಸದಸ್ಯತ್ವವನ್ನ ವಾಪಸ್ ಪಡ್ಕೋಬಹುದು ಈ ವ್ಯಕ್ತಿಯಿಂದ. ಅಂದ್ರೆ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿ ಹೊರಗೆ ಹಾಕ್ಬೋದು. ಆದ್ರೂ ಕೂಡ ಅವರು ಒಂದು ಸದನದ ಅಂದ್ರೆ ಆ ಶಾಸಕರಾಗಿರುವಂತ ಒಂದು ಸಿಚುವೇಶನ್ ಏನಿದೆ ಹಾಗೆ ಮುಂದುವರಿಯುತ್ತೆ. ಆದ್ರೆ ಒಂದು ಸದಸ್ಯತ್ವನ ಕಸಿದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಈ ಪಕ್ಷದಿಂದ ಅವರು ಶಾಸಕರಾಗಿರ್ತಾರಲ್ಲ ಸರ್, ಆಗ ಹಾ ಕರೆಕ್ಟ್, ಅದು ಒಳ್ಳೆ ಪ್ರಶ್ನೆ. ಆದ್ರೂ ಕೂಡ ಅದೇನಾಗತ್ತೆ ಅಂದ್ರೆ ಪಕ್ಷದ ಶಾಸಕತ್ವ ಹೊರಗೋಗ್ ಅಂದ್ರೆ ಪಕ್ಷದ ಶಾಸಕತ್ವ ಮುಖ್ಯ ಆಗೋದಿಲ್ಲ. ಸದನದ ಅಥವಾ ಒಂದು ಶಾಸಕಾಂಗದ ಒಂದು ಸದಸ್ಯತ್ವ ಏನಿದೆ ಅದನ್ನ ಕಳ್ಕೋಬೇಕಾದ್ರೆ ಅದಕ್ಕೆ ಸಂವಿಧಾನದಡಿ ಇರುವಂತ ಒಂದು ರೂಲ್ಸ್ ಅನ್ನ ಅನ್ವಯ ಮಾಡ್ಬೇಕಾಗತ್ತೆ. ಬಟ್ ಆ ಸಂವಿಧಾನದಡಿ ಇರುವಂತ ರೂಲ್ ಏನಿದೆ ಈ ಚುನಾವಣೆಗೆ ಅನ್ವಯ ಆಗೋದಿಲ್ಲ. ಟೆಂತ್ ಶೆಡ್ಯೂಲ್ ಅಂತ ನಮ್ಮ ಸಂವಿಧಾನದಲ್ಲಿ ಒಂದು ಸಪರೇಟ್ ರೂಲ್ಸ್ ಸೆಟ್ ಆಫ್ ರೂಲ್ಸ್ ಇದಾವೆ. ಆ ಸೆಟ್ ಆಫ್ ರೂಲ್ಸ್ ನಲ್ಲಿ ಒಮ್ಮೆ ಚುನಾವಣೆಯನ್ನ ಎದುರಿಸಿ ಆಯ್ಕೆಯಾಗಿ ಶಾಸಕಾಂಗದ ಸದಸ್ಯತ್ವವನ್ನು ಪಡ್ಕೊಂಡಂತ ವ್ಯಕ್ತಿ ಯಾವ ಸನ್ನಿವೇಶಗಳಲ್ಲಿ ಆ ಸದಸ್ಯತ್ವವನ್ನ ಕಳ್ಕೊಳ್ತಾನೆ ಅಂತ ಒಂದು ಏನಿದೆ ಇನ್ಸ್ಟೆನ್ಸಸ್ ಇದೆ ಅದರಲ್ಲಿ ಇದು ಬರೋದಿಲ್ಲ, ಚುನಾವಣೆ ಬರೋದಿಲ್ಲ. ರಾಜ್ಯಸಭೆ ಮತ್ತೆ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ರವರ ಚುನಾವಣೆ ಏನಿದೆ ಅದು ಅಲ್ಲಿ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ಅಡ್ಡ ಮತದಾನ ಮಾಡಿದ್ರೆ ಆಗುವ ಒಂದು ಈಗ ಅಡ್ಡ ಮತದಾನ ಮಾಡಿದವ್ರಿಗೆ ಈ ಆಗುವಂತ ಡ್ಯಾಮೇಜ್ ಹೆಚ್ಚಂದ್ರೆ ಏನಾಗುತ್ತೆ, ಆ ರಾಜಕೀಯ ಪಕ್ಷ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು. ಆದ್ರೆ ಆ ರಾಜಕೀಯ ಪಕ್ಷದಿಂದ ಉಚ್ಚಾಟನೆ ಆದ್ರೂ ಕೂಡ ಅವರು ಶಾಸಕರಾಗಿ ಮುಂದುವರಿತಾರೆ, ಶಾಸಕಾಂಗದಿಂದ ಅವ್ರನ್ನ ಹೊರಗೆ ತೆಗೆಯುವ ಅಧಿಕಾರ ಸದ್ಯಕ್ಕೆ ಯಾರಿಗೂ ಇರೋದಿಲ್ಲ. ಓಕೆ, ಅಂದ್ರೆ ಈಗ ಅವರು ಬಿಜೆಪಿಯಲ್ಲೇ ಶಾಸಕರಾಗಿ ಮುಂದುವರಿತಾರೆ, ಆದ್ರೆ ಬಿಜೆಪಿ ಸ್ವಲ್ಪ ಇಗ್ನೋರ್ ಮಾಡಬಹುದು, ಆ ರೀತಿ ನಡೀಬಹುದು ಹೊರತು ಅವ್ರನ್ನ ಉಚ್ಚಾಟನೆ ಮಾಡುವುದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅಂತ. ಈಗ ನೋಡಿ, ಫಾರ್ ಇನ್ಸ್ಟೆನ್ಸ್ ಇದನ್ನ ನಾವು ಇದೆ ತಾತ್ವಿಕವಾಗಿ ನೋಡೋದಾದ್ರೆ, ಒಂದು ವೇಳೆ ಮುಂದಿನ ಒಂದು ವಾರದಲ್ಲಿ ಅವರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡುತ್ತೆ ಅಂತ ಭಾವಿಸೋಣ. ಓಕೆ, ಅಂಡ್ ಮುಂದಿನ ಒಂದು ತಿಂಗಳ ಆದ್ಮೇಲೆ ಏನಾಗುತ್ತೆ, ಒಂದು ಶಾಸಕಾಂಗದ ಸಭೆಯೊಳಗೆ ಯಾವ್ದಾದ್ರು ಅವಿಶ್ವಾಸ ಮತ ನಿರ್ಣಯ ಏನಾದ್ರು ಬಂತು ಅನ್ನೋದಾದ್ರೆ ಬಿಜೆಪಿ ಪಕ್ಷ ವಿಪ್ ಅನ್ನ ಕೊಟ್ರೆ ಆ ವಿಪ್ ಗೆ ಇವರು ಬದ್ಧರಾಗಿರ್ಬೇಕಾಗತ್ತೆ. ಯಾಕೆ ಅಂದ್ರೆ ಇವರು ಬಿಜೆಪಿಯ ಸದಸ್ಯರಾಗಿ ಆ ಹೌಸ್ ನಲ್ಲಿ ಮುಂದುವರಿತಾ ಇರ್ತಾರೆ. ಸೊ ಬಿಜೆಪಿ ಪಕ್ಷವೇನಾದ್ರೂ ಒಂದ್ ವೇಳೆ ವಿಪ್ ಅನ್ನ ಜಾರಿ ಮಾಡಿದ್ರೆ ಆ ವಿಪ್ ಗೆ ಇವರು ಒಳಪಟ್ಟಿರ್ತಾರೆ. ಆ ವಿಪ್ ಅನ್ನ ಒಂದ್ ವೇಳೆ ಉಲ್ಲಂಘನೆ ಮಾಡಿದ್ರೆ ಅವಾಗ ಬಿಜೆಪಿ ಪಕ್ಷದವರು ಸ್ಪೀಕರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಸ್ಪೀಕರ್ ಅವರು ವಿಚಾರಣೆಯನ್ನ ನಡೆಸಿ ಆಗ ಒಂದು ವಿಪ್ ಅನ್ನ ಉಲ್ಲಂಘನೆ ಮಾಡಿದ ಕಾರಣಕ್ಕೋಸ್ಕರ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಅವರು ಶಾಸಕಾಂಗದ ಸದಸ್ಯತ್ವವನ್ನ ಕಳ್ಕೊಂಡಿರ್ತಾರೆ. ಸೊ ದಟ್ ಇಸ್ ಓವರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪವರ್ಟಿಯೊಂದಿಗೆ ಮಾತನಾಡಿದಕ್ಕೆ. ಅನರ್ಹತೆ ತೂಗುಗತ್ತಿಯಿಂದ ಪಾರಾಗಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರು. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತ ಈಗಷ್ಟೇ ಸುಪ್ರೀಂ ಕೋರ್ಟ್ನ ವಕೀಲ ಕೆ ವಿ ಧನಂಜಯ್ ಅವರು ಮಾತನಾಡ್ತಾ ಇದ್ರು. ರಾಜ್ಯಸಭೆ ಎಲೆಕ್ಷನ್ ನಲ್ಲಿ ಅಡ್ಡ ಮತದಾನಕ್ಕೆ ಅನ್ವಯ ಆಗೋದಿಲ್ಲ. ಪವರ್ ಟಿವಿಗೆ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು, ಅನರ್ಹತೆ ಮಾಡಲು ಬರಲ್ಲ. ಅಂದ್ರೆ ಅವರನ್ನ ಬಿಜೆಪಿ ಸದಸ್ಯತ್ವದಿಂದ ತೆಗೆಯಬಹುದೇ ಹೊರತು ಶಾಸಕರಾಗಿ ಅವರನ್ನ ಅನರ್ಹ ಮಾಡೋದಕ್ಕಾಗೋದಿಲ್ಲ, ಅವರನ್ನ ಉಚ್ಚಾಟನೆ ಮಾಡೋದಕ್ಕಾಗೋದಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟರು ಸುಪ್ರೀಂ ಕೋರ್ಟ್ನ ವಕೀಲರಾದಂತಹ ಕೆ ವಿ ಧನಂಜಯ್.